ನಾನು ನಮ್ಮ ನಿರ್ಮಾಪಕರಿಗೆ ಇಂಡೋರ್ ಇವೆಂಟ್ ಇಟ್ಕೊಳ್ಳೋಣ, ಮಳೆ ಬರುತ್ತೆ, ಜನ ಸೇರ್ತಾರೋ ಇಲ್ವೋ ಒಂದು ಭಯ ಯಾವಾಗಲೂ ಇದ್ದೇ ಇರುತ್ತೆ. ಬಟ್ ಪ್ರತಿ ಸರಿನೂ ನನಗೂ ಜನ ಇದ್ದಾರೆ ಅಂತ ಮತ್ತೆ 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 ಪ್ರೂವ್ ಮಾಡ್ತೀರಾ, ಅದಕ್ಕೆ ನಾನು ಯಾವಾಗಲೂ ಆಭಾರಿ. ಆ ಸೋನೆ, ಆ ಮಳೆ, ಇದೆಲ್ಲದರ ಮಧ್ಯನೂ ಇಷ್ಟು ಜನ ನಿಂತು ಕಾರ್ಯಕ್ರಮನ ನೋಡ್ತಾ ಇದ್ದೀರಾ, ಈ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ನನಗಿನ್ನೂ ಬರ್ತಾ ನೆನಪಿಸ್ಕೊಂಬರ್ತಾ ಇದೆ, ಕಳೆದ ವರ್ಷ ಬಡವರಸ್ಕಲ್ ಸಿನಿಮಾದ ಸೆಲೆಬ್ರೇಷನ್ ಟೈಮ್ ಇದು ರಿಲೀಸ್ ಆಗಿತ್ತು, ಥಿಯೇಟ್ರಲ್ಲಿ ಎಲ್ಲರೂ ಫ್ಯಾಮಿಲಿ ಸಮೇತ ನುಗ್ಗಿ ನೋಡ್ತಾ ಇದ್ರು. ನಾನು ರ್ಯಾಲಿ ಹೋಗ್ತಾ ಇದ್ದೆ, ಪ್ರತಿ ಊರಲ್ಲೂ ಸಾವಿರಾರು ಜನ ಹೋದ ಕಡೆ ಎಲ್ಲ. ನನ್ನ ಇಡೀ ಜೀವನಕ್ಕಾಗುವಷ್ಟು ನೆನಪುಗಳು ಆ ಸಿನಿಮಾದಲ್ಲಿ ಸಿಕ್ಕಿದ್ದು. ನೀವಾಗಲೇ ಹೇಳಿದ್ರಿ, ಎಲ್ಲೋದ್ರೂ ಜಯ, ಎಲ್ಲೋದ್ರೂ ಜಯ ಅಂತ, ಅದು ಎಲ್ಲ ನನ್ನ ಅಭಿಮಾನಿಗಳು ಕೊಟ್ಟಿರೋ ಜಯ, ಅದು ಅವ್ರು ಕೊಟ್ಟಿರೋ ಎಲ್ಲ ಕ್ರೆಡಿಟು ನಾನು ಅವ್ರಿಗೆ ಕೊಡೋಕ್ಕೆ, ಅವ್ರಿಗೆ ಸಲ್ಸಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಷ್ಟು ಈಸಿ ಅಲ್ಲ ನಾನು ತಗೊಂಡಿದ್ದಂಥ ಪಾತು, ನಾನು ಬಂದಂಥ ದಾರಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಟ್ಸ್ ಅದು ತುಂಬ ಅಷ್ಟು ಸುಲಭವಾಗಿ ಅದು ನಾವು ಅಂದ್ಕೊಂಡಿದ್ದನ್ನು ಪಡೆಯುವಂಥದ್ದು, ರೀಚ್ ಮಾಡುವಂಥ ದಾರಿ ಅಲ್ಲ ಅದು. ಅದಕ್ಕೆ ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಲಕ್ಷಾಂತರ ಜನ ಇವ್ಯಾಲ್ಯುವೇಟ್ ಮಾಡಿ, ಅವರು ನಮ್ಮನ್ನು ಇವ್ಯಾಲ್ಯುವೇಟ್ ಮಾಡಿ, ನಮ್ಮ ವ್ಯಕ್ತಿತ್ವನ ಇವ್ಯಾಲ್ಯುವೇಟ್ ಮಾಡಿ, ಸಿನಿಮಾನ ಇವ್ಯಾಲ್ಯುವೇಟ್ ಮಾಡಿ, ಅದೆಲ್ಲದರ ಜೊತೆಗೆ ನಮ್ಮನ್ನು ಸ್ವೀಕರಿಸೋದು, ನನ್ನನ್ನು ತುಂಬ ಅದ್ಭುತವಾಗಿ ಸ್ವೀಕರಿಸಿದ್ರು, ಗೆಲ್ಲಿಸಿದ್ರು, ಅದಕ್ಕೆ ನಾನು ಯಾವಾಗಲೂ ಆಭಾರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆ್ಯಂಡ್ ಡೈಲಾಗ ಪಾಪ ಅವ್ರು ಫಸ್ಟ್ ಮಾತಾಡ್ಲಿ, ಸಿನಿಮಾ ಬಗ್ಗೆಲ್ಲ ಮಾತಾಡ್ಲಿ. ಅಂಡ್ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.